ಬಿಡಿ, ರೆಸ್ಟ್ ಮಾಡಲಿ. ಕಾಲು ಬ್ಯಾಂಡೇಜ್ ಹಾಕಿದ್ದಾರೆ, ತುಂಬ ನೋವಾಗ್ತಾ ಇದೆಯಾ? ಸಣ್ಣ ಫ್ರ್ಯಾಕ್ಚರ್ ಅಷ್ಟೇ, 2 ವೀಕ್ಸ್ ರೆಸ್ಟ್ ಮಾಡಬೇಕು, ಓಡಾಡಬಾರ್ದು. ಏನು ಡ್ಯಾನ್ಸಾ? ಓಡಾಡೋದೇ ಕಷ್ಟ ಅಂದ್ಮೇಲೆ ಡ್ಯಾನ್ಸ್ ಮಾಡೋಕ್ಕಾಗುತ್ತಾ? ಹೇಳ್ಬೇಡ ಗೀತಾ, ರೆಸ್ಟ್ ತಗೋ. ಗಾಬರಿ ಆಗ್ಬೇಡ, ಏನಾದೊಂದು ಸೊಲ್ಯೂಷನ್ ಇರುತ್ತೆ, ಮಲ್ಕೊ. ಏನು ಸೊಲ್ಯೂಷನ್ ಇಲ್ಲ, 2 ವೀಕ್ ರೆಸ್ಟ್ ಮಾಡಲೇಬೇಕು. ರೆಸ್ಟ್ ಮಾಡಬೇಕು, ಇಲ್ಲಾಂದ್ರೆ ಮೇಜರ್ ಫ್ರ್ಯಾಕ್ಚರ್ ಆಗುತ್ತಷ್ಟೇ. ನೋಡಿ, ಇದರಲ್ಲಿ ಪೇನ್ ಕಿಲ್ಲರ್ಸು ಮತ್ತು ನಿದ್ರೆ ಮಾತ್ರ ಇದೆ. ಚೆನ್ನಾಗಿ ರೆಸ್ಟ್ ತಗೋಬೇಕಲ್ವಾ? ಪ್ರಿಸ್ಕ್ರಿಪ್ಷನಲ್ಲಿ ಬರೆದಿರೋದೆಲ್ಲ ರೈಟ್ ಟೈಮ್ ಕೊಟ್ಬಿಡಿ. ಸರಿ ಡಾಕ್ಟರ್. ಏನಾಯ್ತಮ್ಮ? ಅಪ್ಪ ಜಾರ್ ಬಿದ್ಲು. ಎಲ್ಲಿ ಜಾರಿ ಬಿದ್ದೀಯಮ್ಮ? ಇಲ್ಲೇ ಡೋರ್ ಹತ್ರ. ತಲೆಗೆ ಹೇಗೆ ಬಿಟ್ಟಾಯ್ತು? ಗೋಡೆ ಕೊಡ್ಕೊಂಡು. ಅಲ್ಲ, ಅಲ್ಲಿ ಜಾರ್ ಬೀಳೋಕೆ ಏನಾಗಿತ್ತಮ್ಮ ಅಂತದ್ದು? ಅಪ್ಪ ಡೋರ್ ಹತ್ರ ಎಣ್ಣೆ ಚೆಲ್ಲಿತ್ತು, ಕಾಲು ಜಾರ್ ಬಿದ್ಲು. ಯಾರು ಎಣ್ಣೆ ಚೆಲ್ಲಿದ್ರಲ್ಲಿ? ನಾನೇ ಚೆಲ್ಲಿರ್ಬೇಕು, ಗೊತ್ತಲ್ವಾ? ಎಡವಟ್ ಮಾಡ್ಕೋತಾ ಇರ್ತೀನಿ. ನಾನು ಮಾಡಿದ ನನಗೆ ಉಲ್ಟಾಯ್ತು ಮಾವ. ಡಾಕ್ಟ್ರು 1 ವಾರ ಅಲ್ಲಾಡಬಾರ್ದು ಅಂದಿದ್ದಾರೆ. DKD ಫೈನಲ್ಸ್ ಇದೆ ಮಾವ. ಗೀತಾ, ಅದನ್ನೆಲ್ಲ ಮರ್ತು ಬಿಡು. ಮೊದಲು ಕಾಲು ಸರಿ ಹೋಗ್ಲಿ, ಅದು ತಾನೇ ಇಂಪಾರ್ಟೆಂಟು. ಅಂದ್ರೇನು? ಅವಳು ಡಾನ್ಸ್ ಮಾಡಬಾರ್ದು ಅಂತಾನಾ? ಹೇಗೆ ಮಾಡೋಕ್ಕಾಗುತ್ತೆ ಅಪ್ಪ? ಫ್ರ್ಯಾಕ್ಚರ್ ಆಗಿದೆ, ನಡೆದೋಡೋದೇ ಕಷ್ಟ ಅಂತ ಹೇಳಿದ್ದಾರೆ ಡಾಕ್ಟ್ರು. ಇನ್ನು ಡಾನ್ಸ್ ಹೆಂಗೆ ಮಾಡೋಕ್ಕಾಗುತ್ತೆ? ಕೊನೆಗೂ ನಾನು ಅಂದ್ಕೊಂಡಿದ್ದನ್ನು ಸಾಧಿಸೋಕ್ಕಾಗಲ್ಲ. ಎಲ್ಲೋದ್ರೂ ಬರೀ ಸೋಲು. ಇದೇನು ಹಣೆ ಬರ? ಇಷ್ಟು ಬೇಗ ನೀನು ಸೋಲು ಒಪ್ಕೊಂಡ್ಬಿಡ್ತೀಯ? ನೀನು ಎಂಥ ಹುಡುಗಿ ಅಂತ ನಾನು ನಿನಗೆ ಜ್ಞಾಪಿಸ್ಬೇಕೇನ? ಆವತ್ತು ನಿನ್ನ ಎಂಗೇಜ್ಮೆಂಟ್ ದಿನ, ನಿನ್ನ ಬೆರಳಿಗೆ ಹಾಕಬೇಕಾಗಿದ್ದ ಉಂಗುರ ಸರಿಯಾಗಲಿಲ್ಲ ಅಂತ ಹೇಳಿ ಕರುಗಾಕಿದ್ದ ಕಬ್ಬಿಣದ ಉಂಗುರ ತಂದು ಎಂಗೇಜ್ಮೆಂಟ್ ಮಾಡ್ಕೊಂಡವಳು ನೀನು. ತೊಡಿಸೋ ಸೈ ಸರಿ ಅದೇ ತಾನೇ ಉಂಗ ತೊಡ್ಸೋದು. ತಗೊಳ್ಳಿ, ನನ್ನ ಕರು ಕತ್ತ ಕಟ್ಟಿದ್ದೆ, ಇದು ನನ್ನ ಅಳ್ತಿದ್ದೇನೆ.
ನಿನ್ನ ಕೈಗೆ ಕೋಳ ಹಾಕಿದಾಗ್ಲೂ ಊರು ಜನಕ್ಕೆ ಅಡಿಗೆ ಮಾಡೋರು ಇಲ್ಲ ಅಂದಾಗ ಅಷ್ಟು ಜನಕ್ಕೆ ಅಡಿಗೆ ಮಾಡಿದವಳೇನು. ನನ್ನ ಪ್ರೀತಿಯ ಕಬಡ್ಡಿ ಆಟ ಆಡ್ತಾ ಇದ್ದಾಗ ನಿನ್ನ ಜೊತೆ ಹುಡುಗಿರೆಲ್ಲ ಆಡೋದಿಲ್ಲ ಅಂತ ಮ್ಯಾಚ್ನಿಂದ ಹಿಂದೆ ಸರಿದ್ರು, ಹುಡುಗರ ಜೊತೆ ಸೇರಿ ಮ್ಯಾಚ್ ಆಡದವಳು ನೀನು. ಕಬಡ್ಡಿ 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 ಕಬಡ್ಡಿ. ಮನೇಲಿ ಯಾರಿಗೆ ಬೇಕೋ ಬೇಡೋ, ಆದ್ರೆ ನೀನು ಮಾತ್ರ ಹಠ ಸಾಸಿ ಛಲ ಹಿಡಿದು ಡಿಕೆಡಿನಲ್ಲಿ ಫೈನಲ್ ವರೆಗೆ ಬಂದಿರೋಳು. ಕಾಲಿಗೆ ಪೆಟ್ಟಾಗಿದೆ ಅಂತ ಡಾನ್ಸ್ ಇಂದ ಹಿಂದೆ ಸರಿತಾ ಇದೀಯಾ ನೀನು? ಅಪ್ಪ ಏನ್ ಮಾತಾಡ್ತಿದ್ದೀರಾ, ಅವಳು ಕಾಲಿಗೆ ಏಟಾಗಿದೆ, ಒಂದ್ ವಾರ ರೆಸ್ಟ್ ತಗೋಬೇಕಂತೆ, ಅವಳು ಹೇಗೆ ಡಾನ್ಸ್ ಮಾಡಕ್ಕಾಗುತ್ತೆ? ಯಾರು ಡಾನ್ಸ್ ಮಾಡ್ತಾರೋ ಇಲ್ವೋ ಅದನ್ನ ನನಗೆ ಗೊತ್ತಿಲ್ಲ, ಆದ್ರೆ ನಮ್ ಗೀತಾ ಮಾಡ್ತಾಳೆ. ಗೀತಾ, ನೀನು ಯಾವುದೇ ಕಾರಣಕ್ಕೂ ನಿನ್ನ ನಿರ್ಧಾರದಿಂದ ಹಿಂದೆ ಸರಿಬಾರ್ದು. ನಿನ್ನ ಗುರಿ ಯಾವುದೋ ಅದನ್ನು ಮುಟ್ಟಬೇಕು. ಡಿಕೆಡಿ ಫೈನಲ್ ಇದೆಯಲ್ಲ, ಅದೇ ನಿನ್ನ ಗುರಿ. ಏನೇ ಅಡೆತಡೆ ಬಂದರೂ ಅದರಿಂದ ಮಾತ್ರ ನೀನು ಹಿಂದೆ ಸರಿಬಾರ್ದಮ್ಮ. ನೀನು ಆ ಗುರಿ ತಲುಪಲೇಬೇಕು. ಆದರೆ ಮಾವ, ಕಷ್ಟ, ತುಂಬ ಕಷ್ಟ. ಕಾಲ್ ನಡೆಯೋದಕ್ಕಾಗಲ್ಲ, ಡಿಕೆಡಿ ಫೈನಲ್ ಹತ್ರ ಬರ್ತಾ ಇದೆ, ಹಾಗಂತ ಹೇಳಿ ನೀನು ಹೀಗೆ ಮಲ್ಕೊಳ್ಳೋಕ್ಕಾಗಲ್ಲ. ಹೇಳಮ್ಮ, ಎದ್ದೇಳು. ಎಕ್ಸಸೈಸ್ ಮಾಡು, ನಿನ್ನನ್ನು ನೀನೇ ಸಿದ್ಧ ಮಾಡ್ಕೋಬೇಕು. ಡಿಕೆಡಿ ಫೈನಲ್ಸ್ ಹೋಗಿ ಡಾನ್ಸ್ ಮಾಡಲೇಬೇಕು, ನನಗೆ ನಂಬಿಕೆ ಇದೆ. ನೀ ಗೆದ್ದೇ ಗೆಲ್ತೀಯ.
ಗೀತಿ ಇಲ್ಲೇನ್ ಮಾಡ್ತಿದ್ಯೋ? ಏನು ಇಲ್ಲಪ್ಪ. ಕಣ್ಣು ಯಾಕೋ ಕೆಂಪಗಾಗಿದೆ? ಅಪ್ಪ ಅದು ನೀವು ಹಾಸ್ಪಿಟ್ಲಲ್ಲಿ ಇದ್ರಲ್ಲ ಅದಕ್ಕೆ ಸರಿಯಾಗಿ ನಿದ್ದೆ ಮಾಡೋಕ್ಕಾಗಿಲ್ಲ. ಸುಳ್ಳು ಹೇಳಕ್ಕೂ ಬರಲ್ಬೋದು, ಅಳ್ತಾ ಇದ್ದೆ ಅಂತ ಹೇಳು. ನಾನು ಯಾಕೆ ಸುಳ್ಳು ಹೇಳಿ? ಗೀತಾನು ಇದೇ ಮಾತು ಹೇಳ್ತಾಳೆ, ಅವಳ ಕಣ್ಣಲ್ಲಿ ನಿನ್ನ ಕಾಣ್ತೇನೆ, ನಿನ್ನ ಕಣ್ಣಲ್ಲಿ ಅವಳನ್ನು ಕಾಣ್ತೇನೆ. ನನಗೆ ನೀವಿಬ್ರು ಒಂದೇ ಕಣು. ನಿನ್ನ ಹೆಂಡತಿಗೆ ಹೀಗಾಗಿರೋದು ನೋಡಿ ನಿನಗೆ ದುಃಖ ಆಗಿರಬಹುದು, ಬೇಜಾರಾಗಿರ್ಬೋದು, ಅದು ಸಹಜ, ಅದರಲ್ಲಿ ತಪ್ಪೇನಿಲ್ಲ. ಆದರೆ ಅವಳ ಈ ಸ್ಥಿತಿಗೆ ನೀನು ಮರುಗ್ತಾ ಇದೆಯಲ್ಲ, ನಿನ್ನ ಕಾಳಜಿ ಒತ್ತಾಸೆ ಅದನ್ನು ನೋಡಿ ನನಗೆ ಹೆಮ್ಮೆ ಅನ್ನಿಸ್ತಿದೆ ನನ್ನ ಮಗನ ಬಗ್ಗೆ. ಗೀತೆ ನೋಡ್ತಾ ಇದ್ದಾಗೆಲ್ಲ ನನಗೆ ನಿನ್ನ ಚಿಕ್ಕ ವಯಸ್ಸೇ ಜ್ಞಾಪಕಕ್ಕೆ ಬರುತ್ತೆ. ನೀನು ಅಷ್ಟೇ, ಕಬಡ್ಡಿ ಆಡಬೇಕಾದ್ರೆ ಏನೇ ಅಡೆತಡೆ ಬರಲಿ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಆಟ ಆಡ್ತಾ ಇದ್ದೆ. ಈಗ ಗೀತಾ ಕೂಡ ತನ್ನ ಈ ಎಲ್ಲ ಸ್ಥಿತಿನ ಪಕ್ಕಕ್ಕಿಟ್ಟು ತನ್ನ ಗುರಿಯತ್ತ ಹೆಜ್ಜೆ ಹಾಕ್ತಾ ಇದ್ದಾಳೆ. ನಾನು ಏನು ಸಾಧಿಸೋಕ್ಕಾಗ್ಲಿಲ್ವೋ ಅದನ್ನು ನೀನು ಸಾಧಿಸ್ಲಿ ಅಂತ ಈ ಮಟ್ಟಕ್ಕೆ ನಿನ್ನನ್ನು ಬೆಳೆಸ್ದೆ. ನೀನು ಸಾಧಿಸಿದ್ಯಾ ಅದಕ್ಕೆ ನನಗೆ ಹೆಮ್ಮೆ ಇದೆ. ಹಾಗೇನೆ ಗೀತಾ ಕೂಡ ತನ್ನ ಅಪ್ಪ ಕಂಡ ಕನಸನ್ನು ನನಸು ಮಾಡೋಕೆ ಹೊರಟಿದ್ದಾಳೆ. ಅವಳು ಆ ಗುರಿ ಮುಟ್ಟಿದ್ರೆ ಅವಳ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ನನಗೂ ನನ್ನ ಜವಾಬ್ದಾರಿ ನಿರ್ವಹಿಸಿದಾಗ ಆಗುತ್ತೆ. ನೀನು ಅವಳಿಗೆ ಒತ್ತಾಸೆ ಆಗಿದೆಯಲ್ಲ ಅದು ಅದು ನನಗೆ ಹೆಮ್ಮೆ ಕಣ. ಯಾಕೋ ಏನೋ ನೀವು ಹೆಮ್ಮೆ ಪಡೋಂಥ ಕೆಲಸ ನಾನು ಯಾವತ್ತೂ ಮಾಡಿಲ್ಲಪ್ಪ. ಅದು ನಿನ್ನ ದೊಡ್ಡತನ ಅಷ್ಟೇ. ಇಲ್ಲಪ್ಪ, ನಾನು ತುಂಬ ಸಣ್ಣವನು, ಸಣ್ಣ ಮನಸ್ಸಿರೋನು. ನೀವು ಮಾತಾಡ್ತಾ ಇದ್ದಷ್ಟು ನಾನು ಕುಸಿತಾ ಇದ್ದೀನಿ. ಏ, ನನ್ನ ಮಗ ಕುಸಿಯುವಂಥ ಕೆಲಸ ಖಂಡಿತ ಏನೂ ಮಾಡಿರಲ್ಲ, ಆ ನಂಬಿಕೆ ನನಗಿದೆ ಕಣಪ್ಪ. ಇಲ್ಲಪ್ಪ, ನಾನು ಮಾಡಿದ್ದೀನಿ. ಗೀತ ಕಾಲ್ ಗೇಟ್ ಮಾಡ್ಕೊಂಡು ಹಾಸಿಗೆ ಹಿಡಿಯೋದಕ್ಕೆ ನಾನೇ ಕಾರಣ. ಅವಳು ಹೋಗೋ ದಾರಿಲಿ ಎಣ್ಣೆ ಚೆಲ್ಲಿದ್ದು ನಾನೇ. ಯಾಕೆ ನಿಲ್ಸಿದ್ರಿ ಅಪ್ಪ? ಹೊಡೀರಿ, ನಾನು ತಪ್ಪು ಮಾಡಿದ್ದೀನಿ, ನನಗೆ ಪ್ರಾಯಶ್ಚಿತ್ತ ಆಗಬೇಕು. ಹೊಡೀರಿ ಅಪ್ಪ, ಹೊಡೀರಿ ಅಪ್ಪ. ತಪ್ಪು ಮಾಡಿರ್ಬೋದು, ಆದರೆ ನಿನಗೆ ಆ ತಪ್ಪಿನ ಅರಿವಾಗಿದೆ, ಪ್ರಾಯಶ್ಚಿತ್ತ ಆಗಿದೆ. ಅದಕ್ಕೆ ಅದಕ್ಕೆ ನಿನ್ನ ಬಗ್ಗೆ ಹೆಮ್ಮೆ ನನಗೆ. ಥ್ಯಾಂಕ್ಸ್ ಅಪ್ಪ. ನೀವು ಎಲ್ಲಿ ನನ್ನ ಕ್ಷಮಿಸಲ್ವೋ, ನನ್ನ ದೂರ ಇಡ್ತೀರಾ ಅಂತ ಅಂದ್ಕೊಂಡಿದ್ದೆ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಾನಲ್ವ ಕ್ಷಮಿಸಿದ್ದು, ಗೀತಾ ನಿನ್ನನ್ನು ಕ್ಷಮಿಸಿದ್ದು. ಆಕೆಗೆ
ಕಾಂಪಿಟಿಷನ್ ಅಲ್ಲಿ ಗೆಲ್ಲೋದು ಮುಖ್ಯ ಆಗಿರ್ಲಿಲ್ಲ ಕಣೋ, ನಿನ್ನ ಪ್ರೀತಿಯನ್ನ ಗೆಲ್ಲೋದು ಮುಖ್ಯ ಆಗಿತ್ತು. ಅದನ್ನ ಸಾಸಿದಾಳ ಅವಳು, ಅದನ್ನ ಸಾಸಿದ. ಆದತ್ತೆಲ್ಲ ಒಳ್ಳೇದೇ ಆಯ್ತಪ್ಪ, ಒಳ್ಳೇದೇ ಆಯ್ತು. ಇಷ್ಟೆಲ್ಲ ಆದ್ಮೇಲೂ ಗೀತಾ ನಾಳೆ ಫೈನಲ್ಸ್ಗೆ ಹೋಗ್ತಾ ಇದ್ದಾಳೆ, ಅದಕ್ಕೆ ನೀನು ಬೆಂಬಲವಾಗಿರ್ಬೇಕು ಕಣೋ. ಅದೊಂದು ಮಾತ್ರ ಹೇಳಬೇಡಿಯಪ್ಪ, ನನ್ನ ಕೈಲಾಗಲ್ಲ. ಗೀತಾ ತಗೊಳ್ಳಿ ತಿಂಡಿ. ಬೇಡ ಕಣೆ, ಪ್ರಾಕ್ಟೀಸ್ ಮುಗಿಸ್ಕೊಂಬಂದು ತಿಂತೀನಿ. ಗೀತಾ ಏನಾಯ್ತು? ಹೊಟ್ಟೆ ಹಿಂಡ್ದಂಗ ಆಗ್ತಿದೆ, ಎದೆ ಎಲ್ಲ ಉರಿ ಉರಿ ಪುಟ್ಟತ್ತೆ. ನೀನು ಊಟ ತಿಂಡಿ ಟೈಮಿಗೆ ಸರಿಯಾಗಿ ಮಾಡ್ತಾ ಇಲ್ಲ. ಈಗಷ್ಟೇ ತಿಂಡಿ ವಾಪಸ್ ಕಳ್ಸಿದ್ ನೋಡ್ದೆ, ನಿನ್ಗೆ ಆಸಿಡಿಟಿ ಆಗಿದೆ. ಇದನ್ನ ತಗೋ, ವಾಯು ಮತ್ತೆ ಆಸಿಡಿಟಿಯಿಂದ ತಕ್ಷಣ ಮುಕ್ತಿ ಸಿಗುತ್ತೆ. ಏನಿದು? ಇದು ಗ್ಯಾಸೋ ಫಾಸ್ಟ್ ಆಕ್ಟಿವ್ ಸ್ಯಾಷೆ, ಇದರಲ್ಲಿರೋದು ಅಪ್ಪಟ ಜೀರಿಗೆ. ಹೊಟ್ಟೆ ಹಿಂಡೋದು, ಎದೆ ಉರಿಯೋದು ಎಲ್ಲ ಕಡಿಮೆ ಆಗಿದೆ ಪುಟ್ಟತ್ತೆ. ಗ್ಯಾಸೋ ಫಾಸ್ಟ್ ಆಕ್ಟಿವ್ ಜೀರಾ ಇದೊಂದು ಆಯುರ್ವೇದ ಮೂಲಿಕೆ, ಇದರಲ್ಲಿರೋದು ಅಪ್ಪಟ ಜೀರಿಗೆ. ಪುರಾತನ ಕಾಲದಿಂದನೂ ಆಸಿಡಿಟಿ, ವಾಯು ಹಾಗೂ ಅಜೀರ್ಣಗಳಿಗೆ ರಾಮಬಾಣ. ಹಾಗಂತ ಟೈಮ್ ಟೈಮಿಗೆ ಕರೆಕ್ಟ್ ಆಗಿ ಊಟ ಮಾಡಬೇಕು. ಗ್ಯಾಸೋ ಫಾಸ್ಟ್ ನಿಜಕ್ಕೂ ಫಾಸ್ಟ್. ಗೀತಾ ರೆಡಿನಾ? ಬಾಮ್ಮ ಹೊತ್ತಾಯ್ತು. ನೀವು ಹೊರಟ್ರ ಅವಳ ಜೊತೆಯಲ್ಲಿ? ಫೈನಲ್ ಅಲ್ವೇನೆ, ಹೋಗದೆ ಇರಕ್ಕಾಗತ್ತಾ? ಮಗ ಅಮ್ಮ ನೀವೆಲ್ಲರೂ ನಮ್ಮ ಜೊತೆಗೆ ಬನ್ನಿ, ನಂಗೆ ತುಂಬ ಖುಷಿ ಆಗುತ್ತೆ. ಸ್ಟೇಜ್ ಮೇಲೆ ನೀವೆಲ್ಲ ನಮ್ಮ ಮನೆಯವರು, ನನ್ನ ಕುಟುಂಬ, ನನಗೆ ಶಕ್ತಿ ಅಂತ ಹೇಳ್ಕೊಳಕ್ ತುಂಬ ಆಸೆ ಅಮ್ಮ. ರೆಡಿಯಾಗೆ ಹೋಣ. ಇಲ್ಲ ರೀ, ಎಲ್ಲರೂ ಹೊರಟುಬಿಟ್ರೆ ಮನೇಲಿ ಯಾರು ಇರ್ತಾರೆ? ನಾವು ಟಿವಿಲೇ ನೋಡ್ತೀವಿ, ನೀವು ಹೋಗಿ ಬನ್ನಿ. ನನ್ನ ಆಶೀರ್ವಾದ ಯಾವಾಗಲೂ ಇರುತ್ತೆ ಅವಳ ಮೇಲೆ. ಅಮ್ಮ ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು. ಹೇಳಿದ್ನಲ್ಲ ನನ್ನ ಆಶೀರ್ವಾದ ಯಾವಾಗ್ಲೂ ಇರುತ್ತೆ ಅಂತ. ಹೋಗ್ಬ. ಸರಿನಮ್ಮ ಪಿಂಕಿ, ಹೋಗಿ ಬರ್ತೀನಿ. ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡು. ಪಾಪ ಕಾಲು ನೋವು ಬೇರೆ ಇದೆ, ಹೇಗ್ ಮಾಡ್ತೀಯೋ ಏನೋ. ಇಲ್ಲಿವರೆಗೂ ಬಂದಿದೀಯ, ಅದೃಷ್ಟ ಇದ್ರೆ ಗೆದ್ರು ಗೆಲ್ತೀಯ. ಪಿಂಕಿ ಅದೃಷ್ಟ ಅಲ್ಲ, ಪ್ರತಿಭೆ ಮುಖ್ಯ, ಅದು ಅವಳಿಗಿದೆ. ಎರಡು ಇರ್ಬೇಕಲ್ಲಪ್ಪ. ಮಾವ ನೀವು ಆಶೀರ್ವಾದ ಮಾಡಿ. ನನ್ನ ಆಶೀರ್ವಾದ ನಿನ್ನ ಮೇಲೆಲ್ಲ ಯಾವಾಗಲೂ ನಿನ್ನ ಜೊತೆಲೇ ಇರುತ್ತೆ. ಒಳ್ಳೇದಾಗ್ಲಿ.